हाय एवरीवन, वेलकम टू यू लर्निंग क्लासेस बाय नागराज करिकार, जेटीओ गवर्नमेंट आईटीआई रिपनपेटे. इन द प्रीवियस क्लास वी आर डिस्कस्ड अबाउट द कैरेक्टरिस्टिक्स ऑफ डीसी सीरीज जनरेटर. इन दिस क्लास वी आर डिस्कस्ड अबाउट डीसी शंट जनरेटर, कैरेक्टरिस्टिक्स ऑफ डीसी शंट जनरेटर. ई जनरेटर कैरेक्टरिस्टिक्स ना तिळ्कोळ्ळोद्र मुखांतर आवंदु जनरेटर याव अप्लिकेशन गे सूटबल आगुत्ते अंतकंतदन्न नावु इल्ली जज्मेंट माडबहुदु, जज् माडबहुदु अंत हेळ्तीवि. इन दिस लेसन, अट् द एंड आफ् दिस लेसन, यू क्यान एबल टू एक्सप्लेन द कैरेक्टरिस्टिक्स आफ् डीसी शंट जनरेटर. ई क्लासन्नु नीवु संपूर्णवागि नोडिद्दे आद्रे, क्लीनागि अर्थ माड्कोंडिद्रे, नीवु कूड कैरेक्टरिस्टिक्स आफ् डीसी शंट जनरेटर बगे एक्सप्लेन माडबहुदु, हागे ई जनरेटरन एल्ली हेगे बळसबहुदु अन्नोदन्न नीवु कूड जज् माडबहुदु. सो हागरे क्लासन्नु स्टार्ट माडोण. द एक्सटर्नल or load characteristics of a shunt generator. The external or load characteristics is important for judging the suitability of a generator for a particular purpose. So navilli yen ee ond characteristics bagge navu tilkoltivi, idu namge bahala mukhyavada patravanna ellu vahistade ant helidre, yava application ge ee generator na balasabahudu annadannu namge ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ವೆನ್ ದ ಡಿಸಿ ಶಂಟ್ ಜನರೇಟರ್ ಈಸ್ ಲೋಡೆಡ್, ಇಟ್ ಈಸ್ ಫೌಂಡ್ ದಟ್ ದ ಟರ್ಮಿನಲ್ ವೋಲ್ಟೇಜ್ ಡ್ರಾಪ್ಸ್. ನಮಗೆ ಗೊತ್ತಿದೆ ಈಗಾಗಲೇ, ಯಾವಾಗ ನಮಗೆ ಈ ಶಂಟ್ ಜನರೇಟರ್ ಮೇಲೆ ಲೋಡನ್ನು ಹಾಕ್ತೀವಿ, ಲೋಡನ್ನು ಅಪ್ಲೈ ಮಾಡ್ತೀವಿ, ಆಗ ಅಲ್ಲಿ ಒಂದು ಟರ್ಮಿನಲ್ ವೋಲ್ಟೇಜ್ ಸ್ವಲ್ಪ ಪ್ರಮಾಣದಲ್ಲಿ ಡ್ರಾಪ್ ಆಗುತ್ತೆ, ಕಡಿಮೆ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ದ ಲೋಡ್ ಕರೆಂಟ್. ಸೊ ಲೋಡ್ ಕರೆಂಟ್ ಜಾಸ್ತಿ ಆದಂಗೆಲ್ಲ ಆ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಲ್ಲಿ. ಇನ್ ಎ ಶಂಟ್ ಜನರೇಟರ್ ದ ಫೀಲ್ಡ್ ಕರೆಂಟ್ ಅಪಿಯರ್ಸ್ ಟು ಬಿ ಕಾನ್ಸ್ಟಂಟ್. ಸೊ ಫೀಲ್ಡ್ ಕರೆಂಟ್ ಇಲ್ಲಿ ಯಾವಾಗಲೂ ಏನಾಗುತ್ತೆ, ಶಂಟ್ ಜನರೇಟರ್ನಲ್ಲಿ ಕಾನ್ಸ್ಟಂಟ್ ಇರ್ತದೆ. ಆದರೆ ಸೀರೀಸ್ ಜನರೇಟರ್ನಲ್ಲಿ ಏನಾಗ್ತಾ ಇತ್ತು, ಡಿಪೆಂಡಿಂಗ್ ಅಪಾನ್ ದಿ ಲೋಡು ಸೀರೀಸ್ ಫೀಲ್ಡ್ ವೈಂಡಿಂಗಲ್ಲೂ ಕೂಡ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇತ್ತು. ಅಂದರೆ ಲೋಡ್ ಕರೆಂಟ್ ಸಂಪೂರ್ಣ ಸೀರೀಸ್ ಫೀಲ್ಡ್ ಮುಖಾಂತರ ಹೋಗ್ತಾ ಇತ್ತು, ಹಾಗಾಗಿ ಅಲ್ಲಿ ಸೀರೀಸ್ ಫೀಲ್ಡ್ ಕರೆಂಟು ಲೋಡ್ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಲೋಡ್ ಕರೆಂಟು ಶಂಟ್ ಫೀಲ್ಡಲ್ಲಿ ಫ್ಲೋ ಆಗೋದಿಲ್ಲ, ಬರೀ ಆರ್ಮೇಚರ್ ಮುಖಾಂತರ ಮಾತ್ರ ಫ್ಲೋ ಆಗುತ್ತೆ. ಹಾಗಾಗಿ ಸೀರೀಸ್ ಫೀಲ್ಡ್ ಕರೆಂಟ್ ಇಲ್ಲಿ ಕಾನ್ಸ್ಟಂಟ್ ಆಗಿ ಉಳಿತದೆ. ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಆಫ್ ದ ಲೋಡ್ ಅಂತ ಹೇಳ್ತೆ. ಲೋಡ್ಗೂ ಮತ್ತು ನಮ್ಮ ಫೀಲ್ಡ್ ಕರೆಂಟ್ಗೆ ಯಾವುದೇ ಸಂಬಂಧ ಇಲ್ಲ. ಆ ಕರೆಂಟ್ ಯಾವುದೇ ಕಾರಣಕ್ಕೂ ನನ್ನ ಫೀಲ್ಡಲ್ಲಿ ಫ್ಲೋ ಆಗೋದಿಲ್ಲ. ಸೊ ಬಟ್ ಇಟ್ ಈಸ್ ನಾಟ್ ಸೋ ಪ್ರಾಕ್ಟಿಕಲಿ. ದೇರ್ ಆರ್ ಟೂ ಮೇನ್ ರೀಸನ್ಸ್ ಫಾರ್ ದ ಡ್ರಾಪ್ ಇನ್ ಟರ್ಮಿನಲ್ ವೋಲ್ಟೇಜ್. ದೇ ಆರ್ ಆರ್ಮೇಚರ್ ರೆಸಿಸ್ಟೆನ್ಸ್ ಡ್ರಾಪ್, ಇಟ್ ಈಸ್ ಡೈರೆಕ್ಟ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್, ಇಟ್ ಈಸ್ ಇನ್ಡೈರೆಕ್ಟಲ್ಲಿ ಬರ್ತಕ್ಕಂಥದ್ದು. ಸೊ ಇವೆರಡು ಏನು ಮಾಡ್ತದೆ ನೋಡೋಣ. ಬಿಕಾಸ್ ಆಫ್ ದ ಎಬೌ ಟೂ ರೀಸನ್ಸ್ ದ ಟರ್ಮಿನಲ್ ವೋಲ್ಟೇಜ್ ಈಸ್ ರೆಡ್ಯೂಸ್ಡ್. ಈ ಎರಡು ಕಾರಣಗಳು ಏನಿದೆ, ಈ ಕಾರಣದಿಂದಾಗಿ ನಮಗಿಲ್ಲಿ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಆರ್ಮೇಚರ್ ರೆಸಿಸ್ಟೆನ್ಸ್, ಒಂದು ರೆಸಿಸ್ಟೆನ್ಸ್ ಇದೆ ತಾನೇ ಆರ್ಮೇಚರ್ಗೆ, ಆ ವೈಂಡಿಂಗ್ ಒಂದು ರೆಸಿಸ್ಟೆನ್ಸ್ ಇದೆ, ಅಲ್ಲಿ ಒಂದಷ್ಟು ಕರೆಂಟ್ ಫ್ಲೋ ಆಗುತ್ತೆ. ಯಾವಾಗ ಕರೆಂಟ್ ಫ್ಲೋ ಆಗುತ್ತೆ, ರಿಲೇಟೆಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂಗೆ ತಕ್ಕಂಗೆ ವೋಲ್ಟೇಜಲ್ಲಿ ಡ್ರಾಪ್ ಆಗೇ ಆಗುತ್ತೆ. ಹಾಗೆ ಆರ್ಮೇಚರ್ ರಿಯಾಕ್ಷನ್ ಅಂತ ಇರ್ತದೆ. ಸೊ ಆರ್ಮೇಚರ್ ರಿಯಾಕ್ಷನಿಂದಾಗಿ ಕೂಡ ಒಂದಷ್ಟು ವೋಲ್ಟೇಜ್ ನಮಗಲ್ಲಿ ಡ್ರಾಪ್ ಆಗುತ್ತೆ. ದಿಸ್ ಇನ್ ಟರ್ನ್ ಎಫೆಕ್ಟ್ಸ್ ದ ಫೀಲ್ಡ್ ಕರೆಂಟ್ ಆಲ್ಸೋ. ಸೊ ಇದೇನಾಗುತ್ತೆ, ಇದು ನಮ್ಮ ಫೀಲ್ಡ್ ಕರೆಂಟಿನ ಮೇಲೆ ಎಫೆಕ್ಟ್ ಆಗ್ತದೆ, ಪರಿಣಾಮ ಬೀರ್ತದೆ. ದ ಡಿಕ್ರೀಸ್ಡ್ ಫೀಲ್ಡ್ ಕರೆಂಟ್ ರೆಡ್ಯೂಸಸ್ ದ ಫೀಲ್ಡ್ ಫ್ಲಕ್ಸ್, ವಿಚ್ ಫರ್ದರ್ ರೆಡ್ಯೂಸಸ್ ದ ಇಂಡ್ಯೂಸ್ಡ್ EMF. ಇಲ್ಲೇನಾಗುತ್ತೆ, ಈ ಕಾರಣದಿಂದ ಆರ್ಮೇಚರ್ ರಿಯಾಕ್ಷನ್ನು ಮತ್ತು ಆರ್ಮೇಚರ್ ರೆಸಿಸ್ಟೆನ್ಸ್ ಈಗ ಇದೇನಿದೆ, ಆ ಕಾರಣದಿಂದಾಗಿ ನನಗಲ್ಲಿ ಫೀಲ್ಡ್ ಕರೆಂಟ್ ಮೇಲೆ ಒಂದಷ್ಟು ಪರಿಣಾಮ ಬೀರ್ತದೆ. ಆ ಫೀಲ್ಡ್ ಕರೆಂಟಿನಲ್ಲಿ ಪರಿಣಾಮ ಬೀರಿದ್ರಿಂದಾಗಿ ಅಲ್ಲಿ ಫೀಲ್ಡ್ ಕರೆಂಟು ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವಾಗ ಫೀಲ್ಡ್ ಕರೆಂಟ್ ಕಡಿಮೆ ಆಯಿತು, ಆಟೋಮೆಟಿಕಲಿ ಇಂಡ್ಯೂಸ್ಡ್ EMF ಕೂಡ ಕಡಿಮೆ ಆಗೇ ಆಗುತ್ತೆ ಆಟೋಮೆಟಿಕಲಿ. ಯಾಕೆಂದರೆ ಫೀಲ್ಡ್ ಕರೆಂಟ್ ಕಡಿಮೆ ಆದರೆ ಫೀಲ್ಡ್ ಫ್ಲಕ್ಸ್ ಪ್ರೊಡ್ಯೂಷನ್ ಕಡಿಮೆ ಆಗುತ್ತೆ. ಫೀಲ್ಡ್ ಫ್ಲಕ್ಸ್ ಪ್ರೊಡ್ಯೂಷನ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥ EMFನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಸೊ ಆರ್ಮೇಚರ್ ರೆಸಿಸ್ಟೆನ್ಸ್ ಡ್ರಾಪ್ ಅಕಾರ್ಡಿಂಗ್ ಟು ಫಾರ್ಮುಲಾ, ಟರ್ಮಿನಲ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಇಂಡ್ಯೂಸ್ಡ್ EMF ಮೈನಸ್ ಆರ್ಮೇಚರ್ ವೋಲ್ಟೇಜ್ ಡ್ರಾಪ್, ವಿ ಈಸ್ ಈಕ್ವಲ್ ಟು ಇ ಮೈನಸ್ IARA. ಇಲ್ಲಿ ಟರ್ಮಿನಲ್ ವೋಲ್ಟೇಜ್ ಈಸ್ ನಥಿಂಗ್ ಬಟ್ ವಿ, ಇಂಡ್ಯೂಸ್ಡ್ EMF ಈಸ್ ನಥಿಂಗ್ ಬಟ್ ಇ, ಆ್ಯಂಡ್ ಆರ್ಮೇಚರ್ ವೋಲ್ಟೇಜ್ ಡ್ರಾಪ್ ಅಂತ ಹೇಳಿದ್ರೆ IARA ರಿಲೇಟೆಡ್ ಅಲ್ಲಿರ್ತಕ್ಕಂಥ ಆರ್ಮೇಚರ್ ರೆಸಿಸ್ಟೆನ್ಸ್ ಹಾಗೆ ಆರ್ಮೇಚರ್ ಕರೆಂಟ್ಗೆ ಡಿಪೆಂಡ್ ಆಗಿ ಅಲ್ಲೊಂದಷ್ಟು ವೋಲ್ಟೇಜ್ ಏನು ಡ್ರಾಪ್ ಆಗುತ್ತಲ್ಲ ಅದು.
ಅಂದರೆ ಏನು ಜನರೇಟ್ ಆಗಿತ್ತು ಇಂಡ್ಯೂಸ್ ಆಗಿತ್ತು ಇ ಎಮ್ ಎಫ್ ಅದರಲ್ಲಿ ಈ ಡ್ರಾಪ್ ಆಗಿರ್ತಕ್ಕಂಥ ವೋಲ್ಟೇಜನ್ನು ಲೆಸ್ ಮಾಡಿದರೆ ಬರ್ತಕ್ಕಂಥದ್ದೇ ನನ್ನ ಟರ್ಮಿನಲ್ ವೋಲ್ಟೇಜ್ ಅಂತ ಇದರ ಅರ್ಥ ವೇರ್ ಐ ಎ ಇಸ್ ದ ಆರ್ಮೇಚರ್ ಕರೆಂಟ್ ಅಂತ ಹೇಳ್ತೀವಿ ಆಸ್ ಸಚ್ ವೆನ್ ದ ಲೋಡ್ ಕರೆಂಟ್ ಈಸ್ ಇನ್ಕ್ರೀಸ್ಡ್ ಮೋರ್ ವೋಲ್ಟೇಜ್ ಇಸ್ ಡ್ರಾಪ್ಡ್ ಇನ್ ದ ಆರ್ಮೇಚರ್ ಸರ್ಕ್ಯೂಟ್ ಸೊ ನನಗೆ ಲೋಡ್ ಕರೆಂಟನ್ನು ಇನ್ಕ್ರೀಸ್ ಮಾಡಿದೆ ಅಂದರೆ ಲೋಡನ್ನು ಜಾಸ್ತಿ ಕೊಟ್ಟು ಲೋಡ್ ಕರೆಂಟ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದರೆ ದ ಮೋರ್ ವೋಲ್ಟೇಜ್ ಇಸ್ ಡ್ರಾಪ್ಡ್ ಇನ್ ದ ಆರ್ಮೇಚರ್ ಸರ್ಕ್ಯೂಟ್ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಕರೆಂಟ್ ಜಾಸ್ತಿ ಫ್ಲೋ ಆಗ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅವಾಗ ಜಾಸ್ತಿ ವೋಲ್ಟೇಜ್ ಅಲ್ಲಿ ಡ್ರಾಪ್ ಆಗುತ್ತೆ ಹೆನ್ಸ್ ದ ಟರ್ಮಿನಲ್ ವೋಲ್ಟೇಜ್ ವಿ ಡಿಕ್ರೀಸಸ್ ಯಾವಾಗ ನನಗೆ ಹೆಚ್ಚು ಲೋಡ್ ಕರೆಂಟು ಆರ್ಮೇಚರ್ ಮುಖಾಂತರ ಹೋಯಿತು ಆರ್ಮೇಚರ್ನಲ್ಲಿ ವೋಲ್ಟೇಜ್ ಡ್ರಾಪ್ ಯಾವಾಗ ಹೆಚ್ಚಾಯಿತು ಆವಾಗ ನನಗೆ ಆಟೋಮೆಟಿಕಲಿ ಟರ್ಮಿನಲ್ ವೋಲ್ಟೇಜ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಅಂಡರ್ ಲೋಡ್ ಕಂಡೀಷನ್ ಈ ಲೋಡ್ ಕಂಡೀಷನಲ್ಲಿ ಏನಾಗುತ್ತೆ ಟರ್ಮಿನಲ್ ವೋಲ್ಟೇಜ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಸೊ ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್ ಡ್ಯೂ ಟು ದ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಆಫ್ ಆರ್ಮೇಚರ್ ರಿಯಾಕ್ಷನ್ ದ ಮೇನ್ ಪೋಲ್ ಫ್ಲಕ್ಸ್ ಇಸ್ ವೀಕನ್ನಡ್ ಸೊ ಇಲ್ಲೇನು ಒಂದು ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಆಗುತ್ತೆ ಆ ಆರ್ಮೇಚರಲ್ಲಿ ಆ ಕಾರಣದಿಂದ ಇಲ್ಲೇನಾಗುತ್ತೆ ಆ ಮೇನ್ ಫೀಲ್ಡ್ ಪೋಲ್ ಫ್ಲಕ್ಸ್ ಏನಾಗುತ್ತೆ ವೀಕನ್ ಆಗುತ್ತೆ ಆದ್ರಿಂದಾಗಿ ಏನಾಗುತ್ತೆ ಆ್ಯಂಡ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಇ ವಿಲ್ ಬಿ ರೆಡ್ಯೂಸ್ಡ್ ಇನ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಸೊ ಆ ಕಾರಣದಿಂದಾಗಿ ಆ ಇಂಡ್ಯೂಸ್ಡ್ ಇ ಎಮ್ ಎಫ್ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಸೊ ದಟ್ ಈಸ್ ದ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಟರ್ಮಿನಲ್ ವೋಲ್ಟೇಜ್ ಆ್ಯಂಡ್ ಲೋಡ್ ಕರೆಂಟ್ ಅಂದರೆ ಟರ್ಮಿನಲ್ ವೋಲ್ಟೇಜ್ ಹೇಗೆ ಲೋಡ್ ಕೊಟ್ಟ ಹಾಗೆ ಲೋಡ್ ಕರೆಂಟನ್ನು ರೈಸ್ ಮಾಡಿದ ಹಾಗೆ ಟರ್ಮಿನಲ್ ವೋಲ್ಟೇಜ್ ಕಡಿಮೆ 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 ಆಗ್ತಾ ಹೋಗುತ್ತೆ ಹಾಗೆ ಕರೆಂಟ್ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ನೋಟ್ ಮಾಡಿರ್ತೇವೆ ಪ್ರತಿ ಸ್ಟೆಪ್ ಸ್ಟೆಪ್ ಅವನ್ನು ನಾವಿಲ್ಲಿ ಪ್ಲಾಟ್ ಮಾಡಿದಾಗ ಅಲ್ಲಿ ಸಿಗ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವನ್ನು ನಾವಿಲ್ಲಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅಂತ ಹೇಳ್ತೀವಿ ಫಿಗರ್ 3 ಗಿವ್ಸ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಟು ಡಿಟರ್ಮಿನ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ದ ಜನರೇಟರ್ ಈಸ್ ಫಸ್ಟ್ ಬಿಲ್ಟ್ ಅಪ್ ಟು ಇಟ್ಸ್ ರೇಟೆಡ್ ವೋಲ್ಟೇಜ್ ದೆನ್ ಇಟ್ ಈಸ್ ಲೋಡೆಡ್ ಇನ್ ಸೂಟಬಲ್ ಸ್ಟೆಪ್ಸ್ ಅಪ್ ಟು ಫುಲ್ ಲೋಡ್ ಅಂತ ಹೇಳ್ತೀವಿ ಮೊದಲೇನು ಮಾಡ್ತೀವಿ ನಾವು ಓಪನ್ ಸರ್ಕ್ಯೂಟ್ ಲೋಡನ್ನು ಕಡೆ ಓಪನ್ ಆಗಿಟ್ಟು ಒಂದು ರೇಟೆಡ್ ವೋಲ್ಟೇಜನ್ನು ಬಿಲ್ಡಪ್ ಮಾಡ್ಕೊಳ್ತೀವಿ ಸೇ ಫಾರ್ ಎಕ್ಸಾಂಪಲ್ 1-220 ವೋಲ್ಟೇಜನ್ನು ಬಿಲ್ಡಪ್ ಮಾಡಿಟ್ಟಿದ್ವಿ ಆಫ್ಟರ್ ದಟ್ ಲೋಡನ್ನು ಹಾಕ್ತೀವಿ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಲೋಡನ್ನು ಫುಲ್ ಲೋಡವರಿಗೆ ಇನ್ಕ್ರೀಸ್ ಮಾಡ್ತಾ ಹೊರಡ್ತೀವಿ ದ ಟರ್ಮಿನಲ್ ವೋಲ್ಟೇಜ್ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಲೋಡ್ ಕರೆಂಟ್ಸ್ ಆರ್ ನೋಟೆಡ್ ಫಾರ್ ಈಚ್ ಸ್ಟೆಪ್ ಅಂತ ಹೇಳ್ತೀವಿ ಆ ಲೋಡನ್ನು ಇನ್ಕ್ರೀಸ್ ಮಾಡೋದು ಹಾಗೆ ಅಲ್ಲಿ ಟರ್ಮಿನಲ್ ವೋಲ್ಟೇಜನ್ನು ನೋಟ್ ಮಾಡೋದು ಲೋಡನ್ನು ಇನ್ಕ್ರೀಸ್ ಮಾಡೋದು ಟರ್ಮಿನಲ್ ವೋಲ್ಟೇಜನ್ನು ನೋಟ್ ಮಾಡೋದು ಹೀಗೆ ಮಾಡ್ತಾ ಮಾಡ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಆ ಸ್ಟೆಪ್ ಬೈ ಸ್ಟೆಪ್ ನೋಟ್ ಮಾಡಿರ್ತಕ್ಕಂಥ ರೀಡಿಂಗ್ಸನ್ನು ನಾವೊಂದು ಗ್ರಾಫ್ ಮೇಲೆ ಫ್ಲಾಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಆವಾಗ ಅಲ್ಲಿ ಒಂದು ಕರ್ವ್ ಸಿಗುತ್ತೆ ಆ ಕರ್ವನ್ನು ನಾವಿಲ್ಲಿ ನೋಡ್ಬೋದು ಇನ್ ದಿಸ್ ಇಲ್ಲಿದೆ ಸೊ ಫಸ್ಟ್ ಏನು ಮಾಡಿದ್ದೀವಿ ನಾವು ಒಂದು ರೇಟೆಡ್ ವೋಲ್ಟೇಜನ್ನು ಇಲ್ಲಿ ಓ ಎ ಇದೆಯಲ್ಲ ದಿಸ್ ಈಸ್ ಒನ್ ರೇಟೆಡ್ ವೋಲ್ಟೇಜ್ ಇಲ್ಲಿ ಎವರೆಗೂ 1-220 ವೋಲ್ಟ್ಸ್ ಅಂತ ಅಪ್ರಾಕ್ಸಿಮೇಟ್ ಅಂದ್ಕೊಳ್ಳಿ ಸೊ 220 ವೋಲ್ಟ್ಸ್ನಷ್ಟು ವೋಲ್ಟೇಜನ್ನು ನಾನಿಲ್ಲಿ ಫಸ್ಟ್ ಇಂಡ್ಯೂಸ್ ಮಾಡಿ ಇಟ್ಕೊಂಡಿದ್ದೆ ಓಕೆ ಆಫ್ಟರ್ ದಟ್ ಲೋಡನ್ನು ಹಾಕ್ತೀನಿ ಲೋಡನ್ನು ಹಾಕಿ ಇನ್ಕ್ರೀಸ್ ಮಾಡ್ತಾ ಲೋಡನ್ನು ಇನ್ಕ್ರೀಸ್ ಮಾಡ್ತಾ ಹೋದಂಗೆಲ್ಲ ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್ ಆ್ಯಂಡ್ ಆರ್ಮೇಚರ್ ರೆಸಿಸ್ಟೆನ್ಸ್ ಡ್ರಾಪ್ ಇವೆರಡೂ ಸೇರಿ ಏನಾಗುತ್ತೆ ಒಂದಷ್ಟು ವೋಲ್ಟೇಜ್ ಇಲ್ಲಿ ಡ್ರಾಪ್ ಆಗುತ್ತೆ ಆ ಡ್ರಾಪ್ ಆದಾಗ ನನಗೆ ಆಟೋಮೆಟಿಕಲಿ ಈ ವೋಲ್ಟೇಜ್ನ ಪೊಸಿಷನ್ನು ಎ ಲೆವೆಲ್ಗೆ ಇದ್ದಿರ್ತಕ್ಕಂಥದ್ದು ಇವಾಗ ಎಲ್ಲಿಗೆ ಬಂದಿದೆ ಇಲ್ಲಿ ಬಿ ಲೆವೆಲ್ಗೆ ಇಷ್ಟು ಡ್ರಾಪ್ ಆಯಿತು ಇಷ್ಟು ಮಟ್ಟಿಗೆ ಆ ಲೋಡ್ ಕೊಟ್ಟಂಗೆಲ್ಲ ವೋಲ್ಟೇಜ್ ಡ್ರಾಪ್ ಆಗ್ತಾ ಬಂದಿದೆ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ದ ಫೀಲ್ಡ್ ಕರೆಂಟ್ ಹ್ಯಾಸ್ ಟು ಬಿ ಕೆಪ್ಟ್ ಕಾನ್ಸ್ಟಂಟ್ ಈಗ ನಿಮ್ಗೆ ಗೊತ್ತಿದೆ ನಾವು ಇಲ್ಲೇನು ಮಾಡ್ತೀವಿ ಫೀಲ್ಡ್ ಕರೆಂಟನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಕಾನ್ಸ್ಟಂಟಾಗಿ ಇಟ್ಬಿಡೋದು ದಿಸ್ ಈಸ್ ಡ್ಯೂ ಟು ದ ಫ್ಯಾಕ್ಟ್ ದಟ್ ವೆನ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಆನ್ ಲೋಡ್ ದ ಫೀಲ್ಡ್ ವಿಚ್ ಇಸ್ ಕನೆಕ್ಟೆಡ್ ಅಕ್ರಾಸ್ ದ ಆರ್ಮೇಚರ್ ವಿಲ್ ಹ್ಯಾವ್ ಎ ಡಿಕ್ರೀಸ್ಡ್ ಕರೆಂಟ್ ದಿಸ್ ಎಫೆಕ್ಟ್ ಇಫ್ ಅಲೋಡ್ ವಿಲ್ ರೆಡ್ಯೂಸ್ ದ ಫೀಲ್ಡ್ ಫ್ಲಕ್ಸ್ ದೇರ್ ಬೈ ಡಿಕ್ರೀಸಿಂಗ್ ದ ಇಂಡ್ಯೂಸ್ಡ್ ವೋಲ್ಟೇಜ್ ದಿಸ್ ಎಫೆಕ್ಟ್ ಕ್ಯುಮುಲೇಟಿವ್ಲಿ ರೆಡ್ಯೂಸಸ್ ದ ಟರ್ಮಿನಲ್ ವೋಲ್ಟೇಜ್ ಫರ್ದರ್ ಫ್ರಮ್ ದ ಆಬ್ಟೇನ್ಡ್ ವ್ಯಾಲ್ಯೂ ಆಫ್ ದ ಟರ್ಮಿನಲ್ ವೋಲ್ಟೇಜ್ ವಿ ಟಿ ಆ್ಯಂಡ್ ಲೋಡ್ ಕರೆಂಟ್ ಐ ಎಲ್ ಆ್ಯಂಡ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಈಸ್ ಪ್ಲಾಟೆಡ್ ಆಸ್ ಶೋನ್ ಇನ್ ದ ಫಿಗರ್ 4 ಅಂತ ಹೇಳ್ತೀವಿ ಸೊ ಲೈಕ್ ದಿಸ್ ಈ ರೀತಿ ಮೊದಲು ಒಂದು ರೇಟೆಡ್ ವೋಲ್ಟೇಜನ್ನು ಇಂಡ್ಯೂಸ್ ಮಾಡಿರ್ತೀವಿ ಲೋಡನ್ನು ಕೊಡ್ತಾ ಲೋಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಆಗ ಟರ್ಮಿನಲ್ ವೋಲ್ಟೇಜ್ ಡ್ರಾಪ್ ಆಗ್ತಾ ಹೋಗ್ತದೆ ಯಾವ ಕಾರಣದಿಂದಾಗಿ ಯಾವಾಗ ನಾವು ಇಲ್ಲಿ ಫೀಲ್ಡ್ ಕರೆಂಟನ್ನು ಕಾನ್ಸ್ಟೆಂಟ್ ಆಗಿಟ್ಟಿದ್ದೀವಿ ಬಟ್ ಆರ್ಮೇಚರ್ ಕರೆಂಟ್ ವೇರಿ ಆಗ್ತಾ ಇದೆ ಆರ್ಮೇಚರ್ ಕರೆಂಟನ್ನು ವೇರಿ ಆಗೋದ್ರಿಂದ ಇಲ್ಲೇನಾಗುತ್ತೆ ಒಂದು ಎಫೆಕ್ಟ್ ಆಗುತ್ತೆ ಫೀಲ್ಡಲ್ಲಿ ಆ ಕಾರಣದಿಂದ ಏನಾಗುತ್ತೆ
ಆ ಒಂದು ಎಫೆಕ್ಟ್ನಿಂದಾಗಿ ಫೀಲ್ಡ್ ಫ್ಲಕ್ಸ್ ಕಡಿಮೆ ಆಗುತ್ತೆ. ಫೀಲ್ಡ್ ಫ್ಲಕ್ಸ್ ಕಡಿಮೆ ಆಗೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿ ಇಂಡ್ಯೂಸ್ಡ್ ವೋಲ್ಟೇಜ್ ಕೂಡ ಕಡಿಮೆ ಆಗುತ್ತೆ. ಸೊ ಅಲ್ಲಿಗೆ ನನ್ನ ಒಂದು ವೋಲ್ಟೇಜ್ ಡ್ರಾಪ್, ಟರ್ಮಿನಲ್ ವೋಲ್ಟೇಜು ನನ್ನ ಓಪನ್ ಸರ್ಕ್ಯೂಟ್ಗಿಂತನೂ, ಅಂದರೆ ನೋ ಲೋಡ್ ಸರ್ಕ್ಯೂಟ್ಗಿಂತನೂ ಲೋಡ್ ಸರ್ಕ್ಯೂಟ್ನಲ್ಲಿ ಟರ್ಮಿನಲ್ ವೋಲ್ಟೇಜು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. Keeping in VT on Y axis and IL on X axis from the current, it will be observed that the no load voltage OA is maximum and it falls to OB when loaded to indicate that the full load current values is OK as noted in the nameplate of the generator. ಇನ್ ಜನರೇಟರ್ನ ನೇಮ್ ಪ್ಲೇಟ್ನಲ್ಲಿ ಒಂದು ಫುಲ್ ಲೋಡ್ ಕರೆಂಟ್ ಇಷ್ಟು ಅಂತ ಇರ್ತದೆ. ಅಪ್ ಟು ಆ ಫುಲ್ ಲೋಡ್ ಕರೆಂಟ್ವರೆಗೆ ನಾವೇನು ಮಾಡ್ತಾ ಹೋಗ್ತೀವಿ, ಈಗ ಲೋಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಈ ಲೋಡನ್ನು ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ ನನಗೆ, ಇಲ್ಲಿ ಓ ಎ ಅಂತಕ್ಕಂಥದ್ದು ನೋ ಲೋಡ್ ವೋಲ್ಟೇಜು, ಇಲ್ಲಿ ಓ ಬಿ ಅಂತಕ್ಕಂಥದ್ದು ಫುಲ್ ಲೋಡ್ ವೋಲ್ಟೇಜ್, ಹಾಗೆ ಇಲ್ಲಿ ಓಕೆ ಅಂತಕ್ಕಂಥದ್ದು ನನಗೆ ಫುಲ್ ಲೋಡ್ ಕರೆಂಟ್ ಅಂತ ಹೇಳ್ತೀವಿ. ಫುಲ್ ಲೋಡ್ ಕರೆಂಟ್ ಅಂತ ಏನು ಹೇಳಿದೆ ಇದು, ಇದು ನನ್ನ ಜನರೇಟರ್ ಮೇಲೆ ನೇಮ್ ಪ್ಲೇಟಲ್ಲ ಕೊಟ್ಟಿರ್ತಾನೆ, ಮ್ಯಾಕ್ಸಿಮಮ್ ಕರೆಂಟ್ ಕೆಪಾಸಿಟಿ ಜನರೇಟರ್ದು ಇಷ್ಟು ಅಂತ. ಅಷ್ಟು ಕರೆಂಟ್ ಕೆಪಾಸಿಟಿವರೆಗೆ ಅದನ್ನು ಲೋಡನ್ನು ಇನ್ಕ್ರೀಸ್ ಮಾಡಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಓ ಸಿ ಸಿ ಕರ್ವ್ ಏನಿರ್ತದೆ, ಹಾಗೆ ನನ್ನ ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್ನಿಂದ ಒಂದಷ್ಟು, ಹಾಗೆ ಆರ್ಮೇಚರ್ ರೆಸಿಸ್ಟೆನ್ಸ್ ಡ್ರಾಪ್ನಿಂದ ಒಂದಷ್ಟು ಡ್ರಾಪ್ ಡೌನ್ ಆಗ್ತಾ ಹೋಗ್ತದೆ ಟರ್ಮಿನಲ್ ವೋಲ್ಟೇಜು. ದೆನ್ ಫಾಲ್ ಆಫ್ ವೋಲ್ಟೇಜ್ ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್ ವಿಚ್ ಈಸ್ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್ ಆ್ಯಂಡ್ ದ ಆರ್ಮೇಚರ್ ವೋಲ್ಟೇಜ್ ಡ್ರಾಪ್ ಆರ್ ಫೌಂಡ್ ಟು ಬಿ ನಾಟ್ ಅಪ್ರಿಸಿಯಬಲ್. ನಾರ್ಮಲಿ ದ ಜನರೇಟರ್ಸ್ ಆರ್ ಡಿಸೈನ್ಡ್ ಟು ಡೆಲಿವರ್ ಫುಲ್ ಲೋಡ್ ಕರೆಂಟ್ ಐ ಎಲ್ ಆ್ಯಂಡ್ ದ ಫಾಲ್ ಆಫ್ ವೋಲ್ಟೇಜ್ ವಿಲ್ ಬಿ ಅಬೌಟ್ 5 to 8% ಆಫ್ ದ ನೋ ಲೋಡ್ ವೋಲ್ಟೇಜ್ ವಿಚ್ ಕ್ಯಾನ್ ಬಿ ರಿಗಾರ್ಡೆಡ್ ಆ್ಯಸ್ ನೆಗ್ಲಿಜಿಬಲ್. ಇಲ್ಲಿ ಏನಾಗಿದೆ ಅಂತೇಳಿದ್ರೆ, ಏನು ನನ್ನ ನೋ ಲೋಡು ಮತ್ತು ಫುಲ್ ಲೋಡ್ ಮೇಲೆ ಇರ್ತಕ್ಕಂಥ ವೋಲ್ಟೇಜನ್ನು ನಾವು ಗಮನಿಸಿದರೆ ಅಂಥ ದೊಡ್ಡ ಪ್ರಮಾಣದ ವ್ಯತ್ಯಾಸ ಏನು ನಮಗಿಲ್ಲಿ ಕಾಣೋದಿಲ್ಲ. ಜಸ್ಟ್ 5 to 8%ನಷ್ಟು ನನಗೆ ವೋಲ್ಟೇಜ್ ಇಲ್ಲಿ ಫಾಲ್ ಅಪ್ ಆಗುತ್ತೆ, ಅಲ್ಲಿ ಏನಾಗಿರುತ್ತೆ ಡೌನ್ ಆಗುತ್ತೆ, ಅಂದರೆ ಆರ್ಮೇಚರ್ನಲ್ಲಿ ನನಗೆ ಡ್ರಾಪ್ ಆಗಿರ್ತದೆ ಅಂತ ಹೇಳ್ತೀವಿ. ಸೊ ಹಾಗಾಗಿ 5 to 8% ಅನ್ನೋದು ಅಂತ ಏನು ದೊಡ್ಡ ವ್ಯತ್ಯಾಸ ಅಲ್ಲ. ಹಾಗಾಗಿ ಇದನ್ನು ನಾವು ನೆಗ್ಲಿಜಿಬಲ್ ತೊಗೊಂಡು ಒಂದು ರೀತಿಯಲ್ಲಿ ಇದನ್ನು ಕೂಡ ಕಾನ್ಸ್ಟಂಟ್ ವೋಲ್ಟೇಜ್ ಜನರೇಟರ್ ಅಂತ ಕೂಡ ನಾವಿಲ್ಲಿ ಕನ್ಸಿಡರ್. ಇಫ್ ದ ಲೋಡ್ ಕರೆಂಟ್ ಈಸ್ ಫರ್ದರ್ ಇನ್ಕ್ರೀಸ್ಡ್ ಬೈ ಡಿಕ್ರೀಸಿಂಗ್ ದ ಲೋಡ್ ರೆಸಿಸ್ಟೆನ್ಸ್. ನೋಡಿ ಇಲ್ಲಿ ಏನಾಗುತ್ತೆ, ಲೋಡ್ ಕರೆಂಟ್ ಈಸ್ ಫರ್ದರ್ ಇನ್ಕ್ರೀಸ್ಡ್ ಬೈ ಡಿಕ್ರೀಸಿಂಗ್ ದ ಲೋಡ್ ರೆಸಿಸ್ಟೆನ್ಸ್. ಲೋಡ್ ರೆಸಿಸ್ಟೆನ್ಸ್ ಕಡಿಮೆ ಮಾಡೋದಕ್ಕೆ ಮುಖಾಂತರ ಲೋಡ್ ಕರೆಂಟನ್ನು ಹೆಚ್ಚು ಮಾಡಿ ದ ಕರ್ವ್ ರೀಚಸ್ ಎ ಪಾಯಿಂಟ್ ಸಿ ಆ್ಯಸ್ ಶೋನ್ ಇನ್ ಫಿಗರ್ 5. ಸೊ ಇಲ್ಲಿ ನಾವು ನೋಡ್ಬೋದು ಈ ಫಿಗರ್ 5ನಲ್ಲಿ. ಸೊ ನಾನು ಇಲ್ಲಿ ಎ ಬಿವರೆಗೂ ಇದು ಒಂದು ನಾರ್ಮಲ್, ಬಟ್ ಇನ್ನೂ ಲೋಡನ್ನು ಜಾಸ್ತಿ ಕೊಡ್ತಾ ಹೋದಂಗೆಲ್ಲ ನನಗೇನಾಗುತ್ತೆ ಸಿ ಕರೆಂಟ್ ಏನಾಗ್ತಾ ಇದೆ, ಇವಾಗ ಇಲ್ಲಿ ಸಿ ಆಗ್ತಾ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ವೋಲ್ಟೇಜ್ ಏನಾಗುತ್ತೆ ಅಂತೇಳಿ ತುಂಬ ಫಾಲ್ ಡೌನ್ ಆಗ್ತಾ ಹೋಗ್ತದೆ. ಹೇಗೆ ಅಂತ ನೋಡೋಣ. ಪಾಯಿಂಟ್ ಸಿ ಆ್ಯಸ್ ಶೋನ್ ಇನ್ ಫಿಗರ್ 5, ಅಟ್ ದಿಸ್ ಪಾಯಿಂಟ್ ದ ಟರ್ಮಿನಲ್ ವೋಲ್ಟೇಜ್ ಫಾಲ್ಸ್ ಟು ಓ ಸಿ ವಿಚ್ ವಿಲ್ ಬಿ ಆ್ಯನ್ ಅಪ್ರಿಸಿಯಬಲ್ ಫಾಲ್ ವೆನ್ ಕಂಪೇರ್ಡ್ ಟು ದ ನೋ ಲೋಡ್ ಟರ್ಮಿನಲ್ ವೋಲ್ಟೇಜ್. ಸೊ ನೋ ಲೋಡ್ ಟರ್ಮಿನಲ್ ವೋಲ್ಟೇಜ್ ಕಂಪೇರ್ ಮಾಡಿ ನೋಡೋದು ಹೋದರೆ ಇದು ತುಂಬಾ ವ್ಯತ್ಯಾಸ ಆಗ್ತಾ ಇರ್ತದೆ, ಇನ್ನು ತುಂಬ ಕಡಿಮೆ ಆಗ್ತದೆ. ನಾನು ಇನ್ನು ಲೋಡನ್ನು ಜಾಸ್ತಿ 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 ಮಾಡಿದಾಗದು. ಅಟ್ ದಿಸ್ ಪಾಯಿಂಟ್ ಸಿ ಸೊ ದ ಲೋಡ್ ಕರೆಂಟ್ ಈಸ್ ಮ್ಯಾಕ್ಸಿಮಮ್ ಓಕೆ, ದ ಟರ್ಮಿನಲ್ ವೋಲ್ಟೇಜ್ ವಿಲ್ ಬಿ ಮಚ್ ಲೆಸ್ ದೆನ್ ದ ನೋ ಲೋಡ್ ವೋಲ್ಟೇಜ್. ಸೊ ನೋ ಲೋಡ್ ವೋಲ್ಟೇಜ್ ಕಂಪೇರ್ ಮಾಡಿದ್ರೆ ಇಲ್ಲಿ ಲೋಡ್ ಕೊಟ್ಟಾಗ ಮತ್ತೆ ಮತ್ತೆ ಇನ್ನೂ ಇನ್ನೂ ಲೋಡನ್ನು ಹೆಚ್ಚಿಗೆ ಮಾಡ್ತಾ ಹೋದಾಗ ಏನು ಫಾಲ್ಟ್ ಡೌನ್ ಆಗುತ್ತಲ್ಲ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಆಗಿರ್ತದೆ ಟರ್ಮಿನಲ್ ವೋಲ್ಟೇಜ್. ಹೌಎವರ್ ವೆನ್ ದ ಲೋಡ್ ರೆಸಿಸ್ಟೆನ್ಸ್ ಈಸ್ ಫರ್ದರ್ ಡಿಕ್ರೀಸ್ಡ್ ದ ಲೋಡ್ ಕರೆಂಟ್ ಡಿಕ್ರೀಸಸ್ ಟು ಓ ಎಮ್ ಆ್ಯಂಡ್ ವಿ ಟಿ ಈಸ್ ರೆಡ್ಯೂಸ್ಡ್ ಟು ಓ ಡಿ, ದ್ಯಾಟ್ ಮೀನ್ಸ್ ದ ಲೋಡ್ ಕರೆಂಟ್ ಕೆನಾಟ್ ಬಿ ಇನ್ಕ್ರೀಸ್ಡ್ ಬಿಯಾಂಡ್ ಓಕೆ ಆ್ಯಂಡ್ ದ ಪಾಯಿಂಟ್ ಸಿ ಈಸ್ ಕಾಲ್ಡ್ ದ ಬ್ರೇಕ್ ಡೌನ್ ಪಾಯಿಂಟ್ ಅಂತ ಹೇಳ್ತೀವಿ. ನಾನು ಆಫ್ಟರ್ ದ್ಯಾಟ್ ಅದನ್ನು ಇನ್ನೂ ನಾನು ಮೂವ್ ಮಾಡ್ತೀನಿ, ಕರೆಂಟನ್ನು ರೈಸ್ ಮಾಡ್ತಾ ಹೋಗ್ತೀನಿ, ಲೋಡ್ ಕರೆಂಟನ್ನು ರೈಸ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ, ಬದಲಾಗಿ ಇನ್ನೂ ರೈಸ್ ಮಾಡ್ತಾ ಹೋದಂಗೆಲ್ಲ ಆಟೋಮೆಟಿಕಲಿ ಏನಾಗುತ್ತೆ, ವೆನ್ ದ ಲೋಡ್ ರೆಸಿಸ್ಟೆನ್ಸ್ ಇಸ್ ಫರ್ದರ್ ಡಿಕ್ರೀಸ್ಡ್ ಮಾಡಿದ್ವಿ ಅಂತ ಹೇಳಿದ್ರೆ ಲೋಡ್ ಕರೆಂಟ್ ಕೂಡ ಡಿಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ಕ್ರೀಸ್ ಆಗೋ ಬದಲಾಗಿ ಡಿಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
ಅದನ್ನು ನಾವಿಲ್ಲಿ ಒಂದು ಕರ್ವಲ್ಲಿ ನೋಡೋಣ, ಫಿಗರಲ್ಲಿ ನೋಡೋಣ. ಆ್ಯಂಡ್ ದೆನ್ ಸೊ ಇಲ್ಲೇನಾಗುತ್ತೆ, ಆ್ಯಂಡ್ ಓ ಎಮ್ ಆ್ಯಂಡ್ ವಿ ಟಿ ಇಸ್ ದ ರೆಡ್ಯೂಸ್ಡ್ ಟು ಟರ್ಮಿನಲ್ ವೋಲ್ಟೇಜ್ ಕೂಡ ರೆಡ್ಯೂಸ್ಡ್ ಟು ಓ ಡಿ, ಅದು ಕೂಡ ಇನ್ನೂ ತುಂಬ ಕಡಿಮೆ ಆಗುತ್ತೆ. ದಟ್ ಮೀನ್ಸ್ ದ ಲೋಡ್ ಕರೆಂಟ್ ಕೆನಾಟ್ ಬಿ ಇನ್ಕ್ರೀಸ್ಡ್ ಬಿಯಾಂಡ್ ಓಕೆ ಆ್ಯಂಡ್ ದ ಪಾಯಿಂಟ್ ಸಿ. ಯಾವಾಗ ಬ್ರೇಕ್ ಡೌನ್ ಪಾಯಿಂಟನ್ನು ರೀಚ್ ಆಗಿದೆ ಅಂತ ಅದರ ಅರ್ಥ, ಯಾವಾಗ ಬ್ರೇಕ್ ಡೌನ್ ಪಾಯಿಂಟನ್ನು ರೀಚ್ ಆಯಿತು ಆಫ್ಟರ್ ದ್ಯಾಟ್ ಅಲ್ಲಿ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಲೋಡ್ ಕರೆಂಟ್ ಇನ್ಕ್ರೀಸ್ ಆಗೋದಿಲ್ಲ. ಎಷ್ಟೇ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡ್ಕೊತ ಹೋದರೂ ಕೂಡ ಅದರ ಲೋಡ್ ಕರೆಂಟು ಇನ್ಕ್ರೀಸ್ ಆಗೋದಿಲ್ಲ, ಡಿಕ್ರೀಸ್ ಆಗೋದಿಲ್ಲ ಅಂತ ಹೇಳ್ತೀವಿ. ಇಟ್ ಈಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಕರೆಂಟ್ ದಟ್ ಎ ಜನರೇಟರ್ ಕ್ಯಾನ್ ಸಪ್ಲೈ. ಇದರ ಅರ್ಥ ಏನು, ಇಟ್ ಈಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಕರೆಂಟ್ ದಟ್ ಕ್ಯಾನ್ ಜನರೇಟರ್ ಕ್ಯಾನ್ ಸಪ್ಲೈ ಬಿಯಾಂಡ್ ದಿಸ್ ಪಾಯಿಂಟ್ ಸಿ ದ ಕರ್ವ್ ಡ್ರಾಪ್ಸ್ ರ್ಯಾಪಿಡ್ಲಿ ವಿತ್ ದ ಡಿಕ್ರೀಸ್ ಇನ್ ದ ಲೋಡ್ ರೆಸಿಸ್ಟೆನ್ಸ್ ಇಂಡಿಕೇಟಿಂಗ್ ದಟ್ ದ ಲೋಡ್ ಕರೆಂಟ್ ಈಸ್ ಆಲ್ಸೋ ಡಿಕ್ರೀಸಿಂಗ್. ಯಾವಾಗ ಒಂದು ಸರ್ಟೇನ್ ಪೀರಿಯಡ್ವರೆಗೂ ಮಾತ್ರ ಲೋಡ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಿದಂಗೆ ಲೋಡ್ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇತ್ತು, ಬಟ್ ಇನ್ನೂ ಕಡಿಮೆ 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 ಮಾಡಿದಂಗೆಲ್ಲ ಅದು ಹಾಗೇ ರೈಸ್ ಆಗ್ತಾ ಹೋಗೋದಿಲ್ಲ. ಬದಲಾಗಿ ಒಂದು ಬ್ರೇಕ್ ಡೌನ್ ಪಾಯಿಂಟಿಗೆ ರೀಚ್ ಆದಮೇಲೆ ಅವನೇ ಅದನ್ನು ನಾವು ಲೋಡ್ ರೆಸಿಸ್ಟೆನ್ಸ್ ಎಷ್ಟೇ ಡಿಕ್ರೀಸ್ ಮಾಡಿದರೂ ಕೂಡ ಅಗೇನ್ ಲೋಡ್ ಕರೆಂಟ್ ಕೂಡ ಡಿಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ನಾವು ಬ್ರೇಕ್ ಡೌನ್ ಪಾಯಿಂಟ್ ಅಂತ ಕೂಡ ಹೇಳ್ತೀವಿ. ಅಂದರಲ್ಲಿಗೆ ಅರ್ಥ ಮ್ಯಾಕ್ಸಿಮಮ್ ಪಾಸಿಬಲ್ ಕರೆಂಟ್ ಜನರೇಟರ್ದು ರೀಚ್ ಆಗಿದೆ ಅಲ್ಲಿಗೆ ಅಂತ. ಇನ್ಸ್ಟೆಡ್ ಆಫ್ ಇನ್ಕ್ರೀಸಿಂಗ್ ಅಟ್ ಪಾಯಿಂಟ್ ಇ ದ ಜನರೇಟರ್ ಈಸ್ ವರ್ಚುವಲಿ ಶಾರ್ಟ್ ಸರ್ಕ್ಯೂಟೆಡ್ ಅಂತ ಹೇಳ್ತೀವಿ. ಅಂದರೆ ಒಂದು ರೀತಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತದೆ ಆ್ಯಂಡ್ ಆಲ್ ದ ವೋಲ್ಟೇಜ್ ಇಂಡ್ಯೂಸ್ಡ್ ಈಸ್ ಡ್ರಾಪ್ಡ್ ಟು ನಿಯರ್ ಜೀರೋ ಡ್ಯೂ ಟು ಐ ಆರ್ ಎ ಡ್ರಾಪ್ ಆ್ಯಂಡ್ ಆರ್ಮೇಚರ್ ರಿಯಾಕ್ಷನ್. ಸೊ ಅಷ್ಟರ ಮಟ್ಟಿಗೆ ನಾನು ಹಾಗೆ ಲೋಡ್ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಒಂದು ರೀತಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಲ್ಲಿ. ಅಂದರೆ ಆರ್ಮೇಚರ್ ರಿಯಾಕ್ಷನ್ ಅಂತ ಕಾರಣ ಅಲ್ಲಿ ವೋಲ್ಟೇಜ್ ಡ್ರಾಪ್ ಆಗೋ ಕಾರಣದಿಂದಾಗಿ ಅಲ್ಲಿ ಏನಾಗುತ್ತೆ, ಹೆವಿ ವೋಲ್ಟೇಜ್ ಅಲ್ಲಿ ಡ್ರಾಪ್ ಆಗುತ್ತೆ, ಹಾಗಾಗಿ ನನಗೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂಗೆ ಆಗುತ್ತೆ. ಸೊ ರ್ಯಾದರ್ ವಿ ಕ್ಯಾನ್ ಸೇ ಓ ಇ ಇಸ್ ದ ರೆಸಿಡಿಯಲ್ ವೋಲ್ಟೇಜ್ ಆಫ್ ದ ಜನರೇಟರ್. ಅಗೇನ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ರೆಸಿಡಿಯಲ್ ವೋಲ್ಟೇಜ್ ಏನಿರ್ತದೆ ಆ ಲೆವೆಲಿಗೆ ಬರ್ತದೆ. ಪ್ರಾಕ್ಟಿಕಲಿ ಆಲ್ ದ ಜನರೇಟರ್ಸ್ ಆಪ್ರೇಟ್ ಓನ್ಲಿ ಆನ್ ದ ಪೋರ್ಷನ್ ಎ ಬಿ ಆಫ್ ದ ಕರ್ವ್ ವೇರ್ ದ ಎಫಿಸಿಯನ್ಸಿ ಆಫ್ ದ ಜನರೇಟರ್ ಈಸ್ ಮ್ಯಾಕ್ಸಿಮಮ್. ಸೊ ಇಲ್ಲಿ ನಾವು ನೋಡ್ಬೋದು ಎಲ್ಲ ಜನರೇಟರ್ಗಳು ಹೆಲ್ತಿಲಿ ರನ್ ಆಗ್ತಕ್ಕಂಥದ್ದು ಏನಿದೆ ಅಲ್ಲ, ಈ ಎ ಬಿ ಅಂತಕ್ಕಂಥದ್ದು ಏನಿದೆ ಈ ಲೆವೆಲಿಗೆ ಮಾತ್ರ. ಅದನ್ನು ಮೀರಿ ಮತ್ತೆ ನಾನು ಲೋಡ್ ಕೊಟ್ಟರೆ ಏನಾಗುತ್ತೆ, ಈ ಥರ ಆಗುತ್ತೆ. ಆಫ್ಟರ್ ದ್ಯಾಟ್ ಮತ್ತೆ ಲೋಡನ್ನು ಇನ್ಕ್ರೀಸ್ ಕರೆಂಟ್ ಲೋಡ್ ಕರೆಂಟ್ ಇನ್ಕ್ರೀಸ್ ಮಾಡ್ತೀನಿ ಅಂದರೆ ಅದರ ಅರ್ಥ ಲೋಡ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಮಾಡಬೇಕು. ಲೋಡ್ ರೆಸಿಸ್ಟೆನ್ಸನ್ನು ಡಿಕ್ರೀಸ್ ಮಾಡಿದರೆ ಲೋಡ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಈ ಬಿದಿಂದ ಸಿವರೆಗೂ ಮಾತ್ರ ಲೋಡ್ ಕರೆಂಟ್ ಏನಾಗ್ತಾಯಿತ್ತು, ಇನ್ಕ್ರೀಸ್ ಆಗ್ತಾಯಿತ್ತು. ಆಫ್ಟರ್ ದ್ಯಾಟ್ ಏನಾಗುತ್ತೆ, ಲೋಡನ್ನು ಡಿಕ್ರೀಸ್ ಲೋಡ್ ಕರೆಂಟನ್ನು ಲೋಡ್ ರೆಸಿಸ್ಟೆನ್ಸನ್ನು ಡಿಕ್ರೀಸ್ ಮಾಡಿ ಲೋಡ್ ಕರೆಂಟನ್ನು ಜಾಸ್ತಿ ಮಾಡೋಕ್ಕೆ ಹೋದರೂ ಕೂಡ ಲೋಡ್ ಕರೆಂಟ್ ಕೂಡ ಡಿಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ ಲೈಕ್ ದಿಸ್. ಸೊ ಆಗ ಏನಾಗುತ್ತೆ, ನಾವು ಅದನ್ನು ಬ್ರೇಕ್ ಡೌನ್ ಪಾಯಿಂಟಿಗೆ ರೀಚ್ ಆಗಿದೆ ಅಂತ ಅದರ ಅರ್ಥ. ಅಂದರೆ ಅಲ್ಲಿಗೆ ಏನಾಗುತ್ತೆ, ಅಲ್ಲಿಗೆ ಮತ್ತೆ ಆ್ಯಸ್ ಯೂಶ್ವಲಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ನಮ್ಮ ಜನರೇಟರ್ ಸರ್ಕ್ಯೂಟಲ್ಲಿ. ಹಾಗಾಗಿ ಅಲ್ಲಿ ಓನ್ಲಿ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ವೋಲ್ಟೇಜ್ ಅಷ್ಟೇ ಉಳಿದಿರ್ತದೆ ಅಂತ ಸಂದರ್ಭದಲ್ಲಿ. ಅಂದರೆ ನಾನು ಜನರೇಟರ್ ಮೇಲೆ ಹೇಗೆ ಬೇಕಾದ್ರೂ ಲೋಡ್ ಹೇರ್ತಾ ಹೋಗ್ತೀನಿ ಅನ್ನೋಂಗಿಲ್ಲ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಹೀಗಿರೋದ್ರಿಂದ ನಾವು ಕೇವಲ ಎದಿಂದ ಬಿವರೆಗೆ ಏನಿದೆ ಈ ಒಂದು ಪೊಸಿಷನಲ್ಲಿ ಮಾತ್ರ ಒಂದು ಜನರೇಟರಿಗೆ ಹೆಲ್ತಿ ಲೋಡನ್ನು ಅಪ್ಲೈ ಮಾಡ್ಬೋದು. ಆಫ್ಟರ್ ದ್ಯಾಟ್ ಮಾಡೋಕ್ಕೆ ಹೋದರೆ ನಮಗೆ ಈ ರೀತಿ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ದಿಸ್ ಈಸ್ ದ ಮೇನ್ ಪಾಯಿಂಟ್. ಆ್ಯಂಡ್ ದೆನ್ ಸೊ ಇಂಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ಇಂಡ್ಯೂಸ್ಡ್ ವೋಲ್ಟೇಜ್ ಆ್ಯಂಡ್ ದ ಆರ್ಮೇಚರ್ ಕರೆಂಟ್ ಇನ್ ಎ ಷಂಟ್ ಜನರೇಟರ್. ಸೊ ಐ ಎ ಇಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಎಸ್ ಎಚ್. ಅಂದರೆ ಆರ್ಮೇಚರ್ ಕರೆಂಟ್ ಅಂದರೆ ಇಲ್ಲಿ ಲೋಡ್ ಕರೆಂಟು ಮತ್ತು ಷಂಟ್ ಫೀಲ್ಡ್ ಕರೆಂಟ್ ಎರಡೂ ಸೇರಿ ಹೋಗ್ತಿರ್ತದೆ. ಅಂದರೆ ನಮಗೆ ಒಂದು ಆರ್ಮೇಚರ್ನ ಯಾಕೆ ನಾವು ಈ ರೀತಿ ಬರಿತೀವಿ ಐ ಎಲ್ ಪ್ಲಸ್ ಐ ಎಸ್ ಎಚ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಜನರೇಟರ್ ಇದೆ, ಇಲ್ಲಿ ಫೀಲ್ಡ್ ವೈಂಡಿಂಗ್ ಇದೆ, ಈ ಕಡೆಗೆ ಒಂದು ಲೋಡ್ ಇದೆ ಅಂತ ಹೇಳಿದರೆ ಆರ್ಮೇಚರ್ನಿಂದನೇ ಲೋಡ್ಗೂ ಕರೆಂಟ್ ಹೋಗ್ತಾ ಇರ್ತದೆ, ಹಾಗೆ ಆರ್ಮೇಚರ್ನಿಂದನೇ ಫೀಲ್ಡ್ಗೂ ಕರೆಂಟ್ ಬರ್ತಾ ಇದೆ. ಸೊ ಹಾಗಾಗಿ ಈ ಆರ್ಮೇಚರ್ನೊಳಗಡೆ ಈ ಲೋಡ್ ಕರೆಂಟು ಮತ್ತು ಈ ಫೀಲ್ಡ್ ಕರೆಂಟ್ ಎರಡೂ ಆರ್ಮೇಚರಲ್ಲಿ ಇರುತ್ತೆ ಅಂತ ಅರ್ಥ. ಹಾಗಾಗಿ ನಾನು ಇದನ್ನ ಏನು ಮಾಡ್ತೀನಿ, ಐ ಎ ಈಜ್ ಈಕ್ವಲ್ ಟು ಆರ್ಮೇಚರ್ ಕರೆಂಟ್ ಈಜ್ ಈಕ್ವಲ್ ಟು ಲೋಡ್ ಕರೆಂಟ್ ಪ್ಲಸ್ ಷಂಟ್ ಫೀಲ್ಡ್ ಕರೆಂಟ್ ಅಂತ ಹೇಳ್ತೀನಿ. ಹಾಗೆ ಈ ಈಜ್ ಈಕ್ವಲ್ ಟು ವಿ ಟಿ ಟರ್ಮಿನಲ್ ವೋಲ್ಟೇಜ್ ಪ್ಲಸ್ ಐ ಎ ಆರ್ ಎ ಡ್ರಾಪ್.
IRA ಏನು ಡ್ರಾಪ್ ಆಗಿದೆ ಅದು ಪ್ಲಸ್ ಟರ್ಮಿನಲ್ ಅಲ್ಲಿ ಏನು ವೋಲ್ಟೇಜ್ ಬಂದಿದೆ ಅದು ಎರಡನ್ನು ಸೇರಿದ್ರೆ ಜನರೇಟೆಡ್ ವೋಲ್ಟೇಜ್ ಅಂತ ಅರ್ಥ. ಹಾಗೆ ISS ಇಸ್ ಈಕ್ವಲ್ ಟು VT ಬೈ RSH, I ಇಸ್ ಈಕ್ವಲ್ ಟು V/R ಅಂತ ಏನು ಓಮ್ಸ್ ಲಾ ಹೇಳ್ತೀವಿ ಆ ರೀತಿನಲ್ಲಿ ಇದು ISS ಇಸ್ ಈಕ್ವಲ್ ಟು VT ಬೈ RSH. ಸೊ E/IA ಕರ್ವ್ ಕ್ಯಾನ್ ಬಿ ಅಪ್ಟೇನ್ಡ್ ಫ್ರಮ್ ದ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಶೋ ಇನ್ ದ ಫಿಗರ್ 4 ಬೈ ಪ್ಲಾಟಿಂಗ್ ISH ಹಾರಿಜೆಂಟಲಿ ಅಗೇನೆಸ್ಟ್ ವಿ ವಿ ಗೆಟ್ RSH ಲೈನ್ ವಿಚ್ ಈಸ್ ಎ ಸ್ಟ್ರೈಟ್ ಲೈನ್ ಥ್ರೂ ದಿ ಒರಿಜಿನ್ ಬಟ್ ಬಿಕಾಸ್ ಆಫ್ ದ ಹೈ ರೆಸಿಸ್ಟೆನ್ಸ್ ಆಫ್ ದ ಶಂಟ್ ಫೀಲ್ಡ್ ಇಟ್ ಹ್ಯಾಸ್ ಎ ವೆರಿ ಸ್ಟೀಪ್ ಗ್ರೇಡಿಯಂಟ್ ಆಸ್ ಶೋನ್ ಇನ್ ಫಿಗರ್ 6. ಸೊ ನಾವಿಲ್ಲಿ ನೋಡ್ಬೋದು ಈ ಆರ್ಮೇಚರ್ ಫಿಗರ್ 4ನಲ್ಲಿ ತೋರಿಸಿದ ಹಾಗೆ ನನಗೆ ಈ ಮತ್ತು ಐ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಶೋನ್ ಆಗುತ್ತೆ ನನಗಿಲ್ಲಿ. ಹಾಂ, ಆರ್ಮೇಚರ್ ಕರೆಂಟು ಮತ್ತು ವೋಲ್ಟೇಜ್ಗೆ ಟರ್ಮಿನಲ್ ವೋಲ್ಟೇಜ್ಗೆ ಡಿಪೆಂಡ್ ಆಗಿ ನಾನು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವನ್ನು ಅಲ್ಲಿ ಡ್ರಾನ್ ಮಾಡಿದ್ದೀನಿ. ಅದೇ ರೀತಿ ಫಿಗರ್ 6ಅಲ್ಲಿ ತೋರಿಸಿದ ಹಾಗೆ ನನಗೇನಾಗುತ್ತೆ ಇಲ್ಲಿ ಇಲ್ಲಿ ನೋಡಿ ರಿಲೇಟೆಡ್ ಟು ನನಗೆ ಇದನ್ನು ಮಾಡಿದರೆ ಇಲ್ಲಿದೆ ಒಂದು RSH ಅಂತ ಅಂದರೆ ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್. ಅದು ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್ ಹೇಗೆ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅನ್ನೋದನ್ನು ನೋಡ್ಬೋದು. ಹಾಗೆ ಇಲ್ಲಿ ಒಂದು ISH ಕೂಡ ಇದೆ ನೋಡಿ ಇಲ್ಲಿ. ಸೊ ದಿಸ್ ಈಸ್ ISH. ಹಾಗೆ ಇಲ್ಲಿ ನನಗೆ IL ಮತ್ತು ISH ಅಂದರೆ ಲೋಡ್ ಕರೆಂಟು ಮತ್ತು ಶಂಟ್ ಫೀಲ್ಡ್ ಕರೆಂಟ್ ಎರಡೂ ಸೇರಿ IA ಆಗುತ್ತೆ ನನಗೆ, ಆರ್ಮೇಚರ್ ಕರೆಂಟ್ ಆಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಗಮನಿಸಬೇಕು ಆಗುತ್ತೆ. ಹಾಗೆ ಆರ್ಮೇಚರ್ ರೆಸಿಸ್ಟೆನ್ಸ್, ಆರ್ಮೇಚರ್ ರೆಸಿಸ್ಟೆನ್ಸನ್ನು ನೀವಿಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಈ RN ಅನ್ನೋದು ದಿಸ್ ಈಸ್ ನಥಿಂಗ್ ಬಟ್ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಒಂದು ರೀತಿ ರೆಸಿಡಿಯಲ್ ವೋಲ್ಟೇಜಿಗೆ ಸಮಾನ ಇದೆ. ಸೊ ಇಂಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ OA ಅನ್ನೋದು ಏನಿದೆ ಇಲ್ಲಿ ಇಂಡ್ಯೂಸ್ಡ್ ವೋಲ್ಟೇಜ್, ಓಪನ್ ಸರ್ಕ್ಯೂಟ್ನಲ್ಲಿ ಇಂಡ್ಯೂಸ್ ಮಾಡ್ಕೊಂಡಿರ್ತಕ್ಕಂಥ ವೋಲ್ಟೇಜ್. ಆದರೆ OB ಅಂತಕ್ಕಂಥದ್ದು ಟರ್ಮಿನಲ್ ವೋಲ್ಟೇಜ್ ಅಂದರೆ ಡ್ರಾಪ್ ಡೌನ್ ಆದಮೇಲೆ ಲೋಡ್ ಹಾಕಿದ ಮೇಲೆ ಏನು ಡ್ರಾಪ್ ಆಯ್ತಲ್ಲ ಅಲ್ಲಿ. ಸೊ ಆವಾಗ ನನಗೆ ಗೊತ್ತಾಗುತ್ತೆ ಅಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ISH. ಅದಕ್ಕೆ ನಾವಿಲ್ಲಿ ಏನು ಹೇಳಿದ್ವಿ ISH ಇಸ್ ಈಕ್ವಲ್ ಟು ISH ಇಸ್ ಈಕ್ವಲ್ ಟು VT ಬೈ RSH ಅಂತ. ಹಾಂ, ಸೊ ಆ ಬೇಸ್ ಮೇಲೆ ನಾವಿಲ್ಲಿದ್ದನ್ನ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವನ್ನು ಅರ್ಥ ಮಾಡ್ಕೊಂಡು ಆಲ್ಸೋ ಡ್ರಾ ದ ಆರ್ಮೇಚರ್ ರೆಸಿಸ್ಟೆನ್ಸ್ RA ಲೈನ್ ಬೈ ಪ್ಲಾಟಿಂಗ್ ದ ಡ್ರಾಪ್ ಇನ್ ವೋಲ್ಟೇಜ್ ಅಗೇನೆಸ್ಟ್ ದ ಆರ್ಮೇಚರ್ ಕರೆಂಟ್. ನೋಡಿ, ಆರ್ಮೇಚರ್ ಕರೆಂಟನ್ನು ನಾನು ಇದನ್ನು ಮಾಡಿಟ್ಕೊಂಡು ನೋಟ್ ಮಾಡಿಟ್ಕೊಂಡು ಆ ಪ್ರಕಾರ ನಾನು ಒಂದು ಗ್ರಾಫನ್ನು ಪ್ಲಾಟ್ ಮಾಡ್ತಾ ಹೋದರೆ ಆ್ಯಸ್ ಶೋನ್ ಇನ್ ಫಿಗರ್ 4 ಟೇಕ್ ಎನಿ ಪಾಯಿಂಟ್ M ಆನ್ ದ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ ಫಿಗರ್ 4 ಆ್ಯಂಡ್ ಡ್ರಾ ದ ಪರ್ಪೆಂಡಿಕ್ಯುಲರ್ MP ದೆನ್ ಫಾರ್ ದ ಗಿವನ್ ಟರ್ಮಿನಲ್ ವೋಲ್ಟೇಜ್ ದ ಲೋಡ್ ಕರೆಂಟ್ IL ಈಸ್ ಈಕ್ವಲ್ ಟು OP ಡ್ರಾ MB ಹೊರಿಜೆಂಟಲಿ ದೆನ್ BF ಈಸ್ ಈಕ್ವಲ್ ಟು ISS ಆ್ಯಂಡ್ ಮಾರ್ಕ್ ಆಫ್ PN ಈಸ್ ಈಕ್ವಲ್ ಟು BF ಇನ್ ದ ಎಕ್ಸ್ ಆಕ್ಸಸ್ ದೆನ್ ON ಈಸ್ ಈಕ್ವಲ್ ಟು OP ಪ್ಲಸ್ PN. ಅಂದರೆ ಇಲ್ಲಿ ನೋಡ್ಬೋದು ದ ON ಅಲ್ಲಿ ಇಲ್ಲಿ ಗಮನಿಸಿ ಈ ಒಂದು ಫಿಗರಲ್ಲಿ ನೀವು ಗಮನಿಸಬೇಕು ON ಎಲ್ಲಿದೆ ಈಸ್ ಈಕ್ವಲ್ ಟು OP ಪ್ಲಸ್ PN ಅಂತ ಹೇಳ್ತೀವಿ. ಈ ಫಿಗರ್ನ ಇಲ್ಲಿ ಗಮನಿಸಿ ಇಲ್ಲಿ ಕಾಣ್ತದೆ OP ಈಸ್ ಈಕ್ವಲ್ ಟು ON ಈಸ್ ಈಕ್ವಲ್ ಟು OP ಪ್ಲಸ್ PN ಅಂತ. OP ಅಂದರೆ ಇಲ್ಲಿ ಓದಿಂದ ಎನ್ ಅಂತ ಅರ್ಥ. ON ಈಸ್ ಈಕ್ವಲ್ ಟು OP ಪ್ಲಸ್ PN ಅಂತ ಅರ್ಥ ಕೊಡುತ್ತೆ. ಸೊ ಈ ಗ್ರಾಫನ್ನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಅದು ಅದನ್ನೇ ಹೇಳೋದು ಈಸ್ ಈಕ್ವಲ್ ಟು IL ಪ್ಲಸ್ ISH ಈಸ್ ಈಕ್ವಲ್ ಟು IL ಮತ್ತು ISH ಲೋಡ್ ಕರೆಂಟು ಮತ್ತು ಸೆಂಟ್ ಫೀಲ್ಡ್ ಕರೆಂಟ್ ಎರಡೂ ಸೇರಿದರೆ ಆರ್ಮೇಚರ್ ಕರೆಂಟ್ ಆಗುತ್ತೆ ಅಂತ ಅರ್ಥ. ಹಾಗೆ ON ಈಸ್ ಈಕ್ವಲ್ ಟು OP ಪ್ಲಸ್ PN ಅಂತ ಅದನ್ನು ಈಸ್ ಈಕ್ವಲ್ ಟು IL ಪ್ಲಸ್ ISH ಈಸ್ ಈಕ್ವಲ್ ಟು IA ಹೇಗೆ ಅಂತೇಳಿ ಈ ಒಂದು ಗ್ರಾಫ್ನಲ್ಲಿ ಮೂವ್ ಮಾಡ್ಬೋದು. ಅಂದರೆ ಅರ್ಥ ಈ OP ಪ್ಲಸ್ PN ಈಸ್ ಈಕ್ವಲ್ ಟು ON. ಹಾಗೆ IL ಪ್ಲಸ್ ISH ಈಸ್ ಈಕ್ವಲ್ ಟು IA ಅಂತ ಅರ್ಥ ಆಗುತ್ತೆ. ಸೊ ದೆನ್ ಡ್ರಾ ಎ ಲೈನ್ ವರ್ಟಿಕಲಿ ಫ್ರಮ್ ಎನ್ ಟು ಮೀಟ್ ದ ಆರ್ಮೇಚರ್ ರೆಸಿಸ್ಟೆನ್ಸ್ ಲೈನ್ RA ಎಟ್ R. ದೆನ್ ದ ವರ್ಟಿಕಲ್ ಲೈನ್ RN ಈಸ್ ಈಕ್ವಲ್ ಟು ದ ಡ್ರಾಪ್ ಇನ್ ದ ಆರ್ಮೇಚರ್ ಆ್ಯಂಡ್ ದೇರ್ ಫಾರ್ ಇಫ್ ದ ಲೈನ್ PM ಈಸ್
extended further to point Q, making MQ is equal to Rn. The total length PQ is the sum of the terminal voltage and total armature drop, which is equal to the EMF generated. Thus, a point Q on the internal characteristics is obtained, and the total internal characteristics can be drawn by joining points A and Q on that. A and Q ಇಲ್ಲೇನಿದೆ ಇದು ಇಲ್ಲಿ ನಾವೇನು ಮಾಡ್ತೀವಿ ಒಂದು ಪರ್ಪೆಂಡಿಕ್ಯುಲರ್ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ನಲ್ಲಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ನಲ್ಲಿ ಇಲ್ಲಿ ಪಾಯಿಂಟ್ ಎಮ್ ಅನ್ನು ಮಾರ್ಕ್ ಮಾಡಿ ಈ ಎಮ್ ಪಿ ಅಂತಕ್ಕಂಥ ಒಂದು ಲೈನನ್ನು ಹೇಳ್ತೀವಿ ಹಾಗೆ ಈ ಎಮ್ ಅನ್ನು ಈ ಕಡೆಗೆ ಡ್ರಾನ್ ಮಾಡ್ತೀವಿ ನೆಕ್ಸ್ಟು ಈ ಎಮ್ ಪಿ ಲೈನನ್ನು ಮುಂದುವರಿಸ್ತೀವಿ ಈ ಲೈನ್ ಇಲ್ಲಿ ಬಂದು ಕ್ರಾಸ್ ಆಗಿರ್ತದೆ ಸೊ ದಿಸ್ ಈಸ್ ದ ಎಮ್ ಕ್ಯೂ ಏನಿದೆಲ್ಲ ಇದು ಡ್ರಾಪ್ ಅಪ್ ವೋಲ್ಟೇಜನ್ನು ಇಂಡಿಕೇಟ್ ಮಾಡ್ತದೆ ಹಾಗೆಯೇ ಬಿ ಅಂತಕ್ಕಂಥದ್ದು ಟರ್ಮಿನಲ್ ವೋಲ್ಟೇಜನ್ನು ಇಂಡಿಕೇಟ್ ಮಾಡ್ತದೆ ಒ ಬಿ ಅಂತಕ್ಕಂಥದ್ದು ಒ ಎ ಅಂತಕ್ಕಂಥದ್ದು ಇಂಡ್ಯೂಸ್ಡ್ ಇ ಎಮ್ ಎಫ್ ಅನ್ನು ಇಂಡಿಕೇಷನ್ ಮಾಡ್ತದೆ ಅಂತ ಹೇಳ್ತೀವಿ ಸೊ ಇಫ್ ದ ಲೋಡ್ ರೆಸಿಸ್ಟೆನ್ಸ್ ಈಸ್ ಡಿಕ್ರೀಸ್ಡ್ ದೆನ್ ದ ಕರ್ವ್ ಟರ್ನ್ಸ್ ಬ್ಯಾಕ್ ಆಸ್ ಶೋನ್ ಇನ್ ಫಿಗರ್ ಸೆವೆನ್ ಇಫ್ ದ ಲೋಡ್ ರೆಸಿಸ್ಟೆನ್ಸ್ ಈಸ್ ಟೂ ಸ್ಮಾಲ್ then the generator is short circuited and there is no generated emf due to heavy demagnetization of the main poles so alli northa hodra akadna gothagutte alli yav rithi nama load current decrease aagta hoyitu aa karanadinda alli nanage demagnetize effect aagutte hechagi adrindagi nanage enagutte alli main field poles na demagnetize effect nindagi alli ಆ ಒಂದು ಸರ್ಕ್ಯೂಟ್ ಏನಾಯ್ತು ಅಲ್ಲಿ ನನಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಹೇಳಿ ಸೊ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇಟ್ ಈಸ್ ಡಿಟರ್ಮಿನ್ಡ್ ಆಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಲೋಡ್ ರೆಸಿಸ್ಟೆನ್ಸ್ ವಿತ್ ವಿಚ್ ದ ಜನರೇಟರ್ ಬಿಲ್ಡ್ಸ್ ಅಪ್ ವೋಲ್ಟೇಜ್ ಇಲ್ಲಿ ಈಗ ನೀವು ಇದನ್ನು ನೋಡಿದರೆ ಇದನ್ನು ಹಾಗಾಗಿ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಜನರೇಟರ್ನಲ್ಲಿ ಲೋಡ್ ಹಾಕ್ಕೊಂಡು ಶಂಟ್ ಜನರೇಟರ್ನಲ್ಲಿ ಲೋಡ್ ಹಾಕಿಬಿಟ್ಟು ನಾವು ಜನರೇಟರ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಮಿನಿಮಮ್ ಲೋಡ್ ರೆಸಿಸ್ಟೆನ್ಸು ಇಷ್ಟು ಇರಲೇಬೇಕು ಅನ್ನೋದು ನನಗೆ ಈ ಒಂದು ಎಕ್ಸ್ಪೆರಿಮೆಂಟ್ನಿಂದ ಗೊತ್ತಾಯಿತು ಇಷ್ಟೊತ್ತವರೆಗೆ ನೋಡಿರೋ ಪ್ರಕಾರ ಅಂದರೆ ಲೋಡ್ ರೆಸಿಸ್ಟೆನ್ಸನ್ನು ಡಿಕ್ರೀಸ್ ಮಾಡ್ತಾ ಹೋದಂಗೆಲ್ಲ ಏನಾಯಿತು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋ ಲೆವೆಲ್ಗೆ ಹೋಯಿತು ಅಲ್ಲಿ ಇ ಎಮ್ ಎಫ್ ಜನ್ರೇಟ್ ಆಗೋದನ್ನೇ ನಿಲ್ಲಿಸ್ಬಿಡ್ತು ಜನ್ರೇಟ್ರು ಹಾಗಾದರೆ ಅಲ್ಲಿಗೆ ಒಂದು ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇಷ್ಟೇ ಇರಬೇಕು ಅಂತೇಳ್ಬಿಟ್ಟು ನಮಗೆ ಗೊತ್ತಾಗತ್ತೆ ವಿಚ್ ವಿಚ್ ದ ಜನರೇಟರ್ ಬಿಲ್ಡ್ಸ್ ಅಪ್ ವೋಲ್ಟೇಜ್ ಆ್ಯಂಡ್ ಜಸ್ಟ್ ಬಿಲೋ ದಿಸ್ ವ್ಯಾಲ್ಯೂ ಆಫ್ ಲೋಡ್ ರೆಸಿಸ್ಟೆನ್ಸ್ ದ ಡಿ ಸಿ ಶಂಟ್ ಜನರೇಟರ್ ವಿಲ್ ಫೇಲ್ ಟು ಬಿಲ್ಡ್ ಅಪ್ ಇಟ್ಸ್ ವೋಲ್ಟೇಜ್ ವೆನ್ ಸ್ಟಾರ್ಟೆಡ್ ವಿತ್ ದ ಲೋಡ್ ಅಲ್ಲಿಗೆ ನಮಗೆ ಗೊತ್ತಾಯಿತು ಏನು ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇತ್ತು ಅಂತ ಹೇಳಿದರೆ ಫೀಲ್ಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ಗಿಂತನೂ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಇತ್ತು ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಆನ್ ಲೋಡಲ್ಲಿ ಡಿ ಸಿ ಶಂಟ್ ಜನರೇಟ್ರು ವೋಲ್ಟೇಜನ್ನು ಬಿಲ್ಡಪ್ ಮಾಡೋದಿಲ್ಲ ಫೇಲ್ ಆಗುತ್ತೆ ಅಂತ ಹೇಳ್ತೀವಿ ಸೊ ವೆನ್ ದ ಡಿ ಸಿ ಶಂಟ್ ಜನರೇಟರ್ ಇಸ್ ಸ್ಟಾರ್ಟೆಡ್ ವಿತ್ ದ ಲೋಡ್ ದ ಟರ್ಮಿನಲ್ ವೋಲ್ಟೇಜ್ ಮೇ ನಾಟ್ ರೈಸ್ ಬಿಯಾಂಡ್ ಅಬೌಟ್ 10 volts ದ ರೀಸನ್ ಈಸ್ ದ ಲೋಡ್ ರೆಸಿಸ್ಟೆನ್ಸ್ ಈಸ್ ಸೋ ಲೋ ಆ್ಯಸ್ ಇಫ್ ದ ಜನರೇಟರ್ ಈಸ್ ಶಾರ್ಟ್ ಸರ್ಕ್ಯೂಟೆಡ್ ಅಂತ ಹೇಳ್ತೀವಿ ಅಂದರೆ ದ ಟರ್ಮಿನಲ್ ವೋಲ್ಟೇಜ್ ಮೇ ನಾಟ್ ರೈಸ್ ಬಿಯಾಂಡ್ ಅಬೌಟ್ 10 volts ಅಂತ ದ ರೀಸನ್ ಈಸ್ ದ ಲೋಡ್ ರೆಸಿಸ್ಟೆನ್ಸ್ ಈಸ್ ಸೋ ಲೋ ಲೋ ಅಂತ ಅಲ್ಲಿ ಕಡಿಮೆ ರೆಸಿಸ್ಟೆನ್ಸ್ ಇದೆ ಅನ್ನೋದಕ್ಕೆ ನಮಗೆ ಗೊತ್ತಾಗಬೇಕು ಆಗ ನಮಗೆ ಆ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ವೋಲ್ಟೇಜ್ಗಿಂತ ಜಾಸ್ತಿ ಅಲ್ಲಿ ವೋಲ್ಟೇಜು ಬಿಲ್ಡಪ್ಪೇ ಆಗೋದಿಲ್ಲ ಆ್ಯಸ್ ಇಫ್ ದ ಜನರೇಟರ್ ಈಸ್ ಶಾರ್ಟ್ ಸರ್ಕ್ಯೂಟೆಡ್ ಅಂತ ಹೇಳ್ತೀವಿ ಇನ್ ಫಿಗರ್ ಸೆವೆನ್ ದ ಟ್ಯಾಂಜೆಂಟ್ ಲೈನ್ ಓ ಝಡ್ ಇನ್ ಫಿಗರ್ ಸೆವೆನ್ ಟ್ಯಾಂಜೆಂಟ್ ಲೈನ್ ಓ ಝಡ್ ಇಲ್ಲಿ ಕಾಣಿಸುತ್ತೆ ಫಿಗರಲ್ಲಿ ಈ ಓ ಝಡ್ ಅಂತಕ್ಕಂಥ ಒಂದು ಟ್ಯಾಂಜೆಂಟ್ ಲೈನ್ ಟು ದ ಇಂಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎ ಪಿ ಬಿ ಈಸ್ ಡ್ರಾನ್ ಇಟ್ಸ್ ಸ್ಲೋಪ್ ವಿಲ್ ಗಿವ್ ದ ವ್ಯಾಲ್ಯೂ ಆಫ್ ದ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಆಸ್ ದ ಡಿ ಸಿ ಶಂಟ್ ಜನರೇಟರ್ ವಿಲ್ ನಾಟ್ ಬಿಲ್ಡ್ ಅಪ್ ಇ ಎಮ್ ಎಫ್ ಆ್ಯಂಡ್ ಮೇಡ್ ಟು ಬಿಲ್ಡ್ ಅಪ್ ವಿತ್ ದ ಲೋಡ್ ಬಿಲೋ ದಿಸ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇಟ್ ಈಸ್ ಕಾಲ್ಡ್ ದಿ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇನ್ ಓಮ್ಸ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಎಟ್ ಪಾಯಿಂಟ್ ಪಿ ಡಿವೈಡೆಡ್ ಬೈ ಲೋಡ್ ಕರೆಂಟ್ ಎಟ್ ಪಾಯಿಂಟ್ ಬಿ ಆ್ಯಮ್ಸ್ ಅಂತ ಹೇಳ್ತೀವಿ ಓ ಪಿ ಬೈ ಓ ಕೆ ಸೊ ಇಲ್ಲಿ ಓ ಪಿ ಬೈ ಓ ಕೆನನ್ನು ನೀವು ಗಮನಿಸ್ಬೋದು ಇಲ್ಲಿ ಒಂದು ಏನು ಮಾಡಿದಿರಿ ಫಸ್ಟು ಈ ಎ ಪಿ ಬಿ ಅಂತಕ್ಕಂಥದ್ದು ಏನು ಒಂದು ಕರ್ವ್ ಇದೆ ಈ ಎ ಪಿ ಬಿ ಅಂತಕ್ಕಂಥ ಒಂದು ಕರ್ವ್ಗೆ ಓ ಝಡ್ ಅಂತಕ್ಕಂಥ ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡಿದ್ರಾಗ
ನನಗಿಲ್ಲಿ ಒಂದು ಪಿ ಕೆ ಅಂತಕ್ಕಂಥ ಒಂದು ಪರ್ಪೆಂಡಿಕ್ಯುಲರು, ಒಂದು ಹಾರಿಜೆಂಟಲ್ ಲೈನ್ ಪಿ ಪಿ ಅಂತ ಏನಿದೆ ಇದನ್ನು ನಾವು ಡ್ರಾನ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಫೀಲ್ಡ್ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇನ್ ಓಮ್ಸು ವೋಲ್ಟೇಜ್ ಅಟ್ ಪಾಯಿಂಟ್ ಪಿ ಅಂದರೆ ಈ ಪಾಯಿಂಟ್ ಪಿದಲ್ಲಿ ವೋಲ್ಟೇಜ್ ಎಷ್ಟಿದೆ, ಹಾಗೆ ಲೋಡ್ ಕರೆಂಟ್ ಅಟ್ ಪಾಯಿಂಟ್ ಪಿ ಲೋಡ್ ಕರೆಂಟ್ ಅಟ್ ಪಾಯಿಂಟ್ ಪಿ ಎಷ್ಟಿದೆ, ಆ ಒನ್ ಆ ಗ್ರಾಫಲ್ಲಿ ಇರ್ತಕ್ಕಂಥ ವ್ಯಾಲ್ಯೂನ ನೋಡಿದಾಗ ಓ ಪಿ ಬೈ ಓ ಕೆ ಓ ಪಿ ಬೈ ಓಕೆ ಅಂತ ಹಾಕಿದರೆ ಆವಾಗ ನನಗಿಲ್ಲಿ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಆ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸು ಇಂತ ಎಷ್ಟಿರಬೇಕು ಅಂತಿದೆ ಅಷ್ಟು ಇದ್ದರೆ ಮಾತ್ರ ಆ ಜನರೇಟ್ರು ವೋಲ್ಟೇಜನ್ನು ಬಿಲ್ಡಪ್. ದೇರ್ ಆರ್ ದಸ್ ಟೂ ಕ್ರಿಟಿಕಲ್ ರೆಸಿಸ್ಟೆನ್ಸಸ್ ಫಾರ್ ಎ ಶಂಟ್ ಜನರೇಟರ್. ಈ ಹಿಂದೆ ಒಂದು ಸರಿ ನಾವು ನೋಡಿದ್ದೀವಿ ಆಲ್ರೆಡಿ ಫೀಲ್ಡ್ ಕ್ರಿಟಿಕಲ್ ಫೀಲ್ಡ್ ಸರ್ಕ್ಯೂಟ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಅಂತ ಒಂದು, ಒನ್ ಫಾರ್ ದ ಫೀಲ್ಡ್ ಸರ್ಕ್ಯೂಟ್ ಆ್ಯಂಡ್ ದ ಅದರ್ ಫಾರ್ ದಿ ಲೋಡ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಇವೆರಡೂ ಕೂಡ ಇರಬೇಕು. ಫೀಲ್ಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡೋಕ್ಕು ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಮಾತ್ರ ನನಗೆ ಡಿ ಸಿ ಶಂಟ್ ಜನರೇಟರ್ನಲ್ಲಿ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಅಪ್ಲಿಕೇಶನ್ಸ್ ಆಫ್ ಡಿ ಸಿ ಶಂಟ್ ಜನರೇಟರ್. ಅಕಾರ್ಡಿಂಗ್ ಟು ದ ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡಿ ಸಿ ಶಂಟ್ ಜನರೇಟರ್ ದ ಡ್ರಾಪ್ ಇನ್ ವೋಲ್ಟೇಜ್ ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್ ಈಸ್ ನಾಟ್ ಅಪ್ರಿಸಿಯಬಲ್. ಅಂಥ ವ್ಯತ್ಯಾಸ ಏನು ಲೋ ಲೋಡ್ ಟು ಫುಲ್ ಲೋಡ್ ಕಂಡಿಲ್ಲ ನಮಗಿಲ್ಲಿ, ಒಂದು ಸ್ಮಾಲ್ 5-8% ಆಫ್ ವೋಲ್ಟೇಜ್ ಮಾತ್ರ ಡ್ರಾಪ್ ಆಗಿದೆ. ಸೊ ಹಾಗಾಗಿ ಅಪ್ ಟು ಇಟ್ಸ್ ರೇಟೆಡ್ ವ್ಯಾಲ್ಯೂ ಆಫ್ ಲೋಡ್ ಕರೆಂಟ್ ಹ್ಯಾನ್ಸ್ ಇಟ್ ಕ್ಯಾನ್ ಬಿ ಕಾಲ್ಡ್ ಎ ಕಾನ್ಸ್ಟಂಟ್ ವೋಲ್ಟೇಜ್ ಜನರೇಟ್. ಅದರ ಲೋಡ್ ಕರೆಂಟ್ನ ಲೆವೆಲ್ವರೆಗೆ ಇನ್ಕ್ರೀಸ್ ಮಾಡ್ತಾ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಅದನ್ನು ಮೀರಿ ಹೋದಾಗ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗೋ ಲೆವೆಲಿಗೆ ಬರ್ತದೆ ಅದು ಲೋಡ್ ಕರೆಂಟ್ ಆಫ್ಟರ್ ದಟ್ ಡಿಗ್ರೀಸ್ ಆಗ್ತಾ ಹೋಗ್ತದೆ. ಆಮೇಲೆ ವೋಲ್ಟೇಜ್ ಕೂಡ ತುಂಬ ಪ್ರಮಾಣದಲ್ಲಿ ಫಾಲಿನ್ ಆಗಿ ಕೊನೆಗೆ ಶಾರ್ಟ್ ಸರ್ಕ್ಯೂಟ್ ಆಗುವಂಥವು ಅಂದರೆ ಡಿಮ್ಯಾಗ್ನೆಟೈಸ್ ಎಫೆಕ್ಟ್ನ ಕಾರಣದಿಂದ ಹೆಚ್ಚು ವೋಲ್ಟೇಜು ಆರ್ಮೇಚರಲ್ಲಿ ಡ್ರಾಪ್ ಆಗಿ ಅತ್ಯಂತ ಕಡಿಮೆ ವೋಲ್ಟೇಜ್ ಮಾತ್ರ ಟರ್ಮಿನಲ್ ಇರ್ತದೆ. ಹೀಗಾಗಿ ಏನಾಗುತ್ತೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳಿದೆ. ದೇರ್ಫೋರ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಾನ್ಸ್ಟಂಟ್ ಲೋಡ್ಸ್ ಲೈಕ್ ಸೆಂಟ್ರಿಫಿಕಲ್ ಪಂಪ್, ಲೈಟಿಂಗ್ ಲೋಡ್, ಫ್ಯಾನ್ಸ್, ಬ್ಯಾಟ್ರಿ ಚಾರ್ಜಿಂಗ್ ಆ್ಯಂಡ್ ಎಲೆಕ್ಟ್ರೋ ಪ್ಲೇಟಿಂಗ್. ಈ ಥರದ ಅಪ್ಲಿಕೇಶನ್ಗಳಿಗೆ ನಾವು ಈ ಒಂದು ಡಿ ಸಿ ಶಂಟ್ ಜನರೇಟರ್ನ ಬಳಸ್ಬೋದು ಅಂತ ಹೇಳ್ತೀವಿ. ಸೊ ಇದುವರೆಗೆ ನಾವು ಡಿ ಸಿ ಶಂಟ್ ಜನರೇಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಇಂಟರ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಓ ಸಿ ಸಿ ಎಲ್ಲವನ್ನು ನಾವು ತಿಳ್ಕೊಂಡಿದ್ದೇವೆ. ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಆ ಒಂದು ಶಂಟ್ ಜನರೇಟರ್ದು ಅನ್ನೋ ಬೇಸ್ ಮೇಲೆ ನಾವು ಅದರ ಒಂದು ಯಾವ ಥರದ ಅಪ್ಲಿಕೇಶನ್ಗೆ ಬಳಸ್ಬೋದು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಹಾಗೆಯೇ ಲೋಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇಷ್ಟೇ ಇರಬೇಕು ಅಂತ ಇದೆ, ಹಾಗೆ ಫೀಲ್ಡ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಕೂಡ ಇಷ್ಟೇ ಇರಬೇಕು ಅಂತ ಇರ್ತದೆ. ಅದಿಲ್ಲೇ ಹೋದರೆ ಅಲ್ಲಿ ವೋಲ್ಟೇಜೇ ಬಿಲ್ಡಪ್ ಆಗಲ್ಲ ಅನ್ನೋದು ಕೂಡ ನಮಗೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನಿಂದ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿ ಸಿ ಕಾಂಪೌಂಡ್ ಜನರೇಟರ್ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.